ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ರೈತರಿಗೆ ಇದೊಂದು ಉಪಯುಕ್ತವಾದಂಥ ಮಾಹಿತಿ. ಹೌದು ಫ್ರೆಂಡ್ಸ್, ಏನದು ಉಪಯುಕ್ತ ಮಾಹಿತಿಯಪ್ಪ ಅಂತಂದರೆ, ಯಾವ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಥವಾ ರಿಜಿಸ್ಟ್ರೇಷನ್ನ ಮಾಡಿಕೊಂಡಿರ್ತಾರೆ ಅಥವಾ ಈ ಒಂದು PM ಕಿಸಾನ್ ಯೋಜನೆಯ ಲಾಭವನ್ನು ಪಡಿತಾ ಇರ್ತಾರೆ, ಅಂಥವ್ರಿಗೆ ಮತ್ತೊಂದು ಬೆನಿಫಿಟ್ ಸಿಗುತ್ತೆ. ಅಂದರೆ ಪ್ರತಿ ತಿಂಗಳ 3,000 ರೂಪಾಯಿ ಪಿಂಚಣಿ ಹಣ ರೈತರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಹೌದು ಫ್ರೆಂಡ್ಸ್, ಅಂಥ ಒಂದು ಅದ್ಭುತವಾದಂಥ ಬೆನಿಫಿಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ರೈತರಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ಪ್ರತಿ ವರ್ಷಕ್ಕೆ 3 ಕಂತುಗಳ ಮುಖಾಂತರ 6,000 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಕೂಡ ಸಿಗುತ್ತೆ ನಿಮಗೆ. ಅಂದರೆ ಪ್ರತಿ ತಿಂಗಳ 3,000 ರೂಪಾಯಿ ಪಿಂಚಣಿ ಹಣ ಸಿಗುತ್ತೆ. ಅದು ಹೇಗೆ ಮತ್ತು ಅದನ್ನು ಪ್ರತಿ ತಿಂಗಳ 3,000 ರೂಪಾಯಿ ಪಿಂಚಣಿ ಹಣವನ್ನು ಪಡೆಯೋದು ಹೇಗೆ ರೈತರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು 3,000 ರೂಪಾಯಿ ಪಿಂಚಣಿ ಹಣವನ್ನು ರೈತರು ಪಡಿಬೇಕಾದ್ರೆ ಮೊದಲಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಕಂಪಲ್ಸರಿ ನೀವು ಅರ್ಜಿಯನ್ನು ಸಲ್ಲಿಸಿರಬೇಕು ಅಥವಾ ರಿಜಿಸ್ಟ್ರೇಷನ್ನ ಮಾಡಿಕೊಂಡಿರಬೇಕು. ನಂತರ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಒಂದು ಆಪ್ಷನನ್ನು ಕೊಡಲಾಗಿದೆ. ಅಂದರೆ ಕೇಂದ್ರ ಸರ್ಕಾರ ಏನಿದೆ, ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡೆಯೋದ್ರ ಜೊತೆಗೆ ಇನ್ನೊಂದು ಸ್ಕೀಮಿನ ಲಾಭವನ್ನು ಕೂಡ ಪಡೆಯೋದಕ್ಕೆ ಆಪ್ಷನನ್ನು ಮಾಡಿಕೊಡಲಾಗಿದೆ. ಹೌದು, ಆಪ್ಷನ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ PMKMY ಅಂತ ಒಂದು ಆಪ್ಷನ್ ಕಂಡುಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ PMKMY ಅಂತ ಬರುತ್ತೆ. ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಮುಖಾಂತರ ಪ್ರತಿಯೊಬ್ಬ ರೈತರು ಪ್ರತಿ ತಿಂಗಳ ಏನು 3,000 ರೂಪಾಯಿ ಪಿಂಚಣಿ ಹಣವನ್ನು ಪಡಿಬೋದು. ಅಂದರೆ ಈ ಒಂದು PMKMY ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದ್ಮೇಲೆ ನಾನು ಲೈವ್ ಆಗಿ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ನಿಮಗೆ ಗೊತ್ತಿರ್ಬೋದು, ಯಾರು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ರಿಜಿಸ್ಟ್ರೇಷನ್ನ ಮಾಡಿಕೊಂಡಿರ್ತಾರೆ ಅವ್ರಿಗೆ ಕೇಂದ್ರ ಸರ್ಕಾರ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಲಾಭ ಕೂಡ ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆದರೆ ಈ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ನೀವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಡೀಟೇಲ್ಸ್ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಅಂದರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳ 3,000 ರೂಪಾಯಿ ಪಿಂಚಣಿ ಹಣ ಯಾವ ರೀತಿ ಬರುತ್ತೆ, ನೀವು ಏನು ಇನ್ವೆಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ಕೊಡಲಾಗಿದೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ, ಅಂದರೆ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬೆನಿಫಿಟನ್ನು ಪಡಿತಿರ್ತಾರೆ ಅಂಥವರು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ರೈತನಿಗೆ ಯಾವಾಗ 60 ವರ್ಷ ತುಂಬುತ್ತೆ ಆ ಒಂದು 60 ವರ್ಷ ಆದ ನಂತರ ಪ್ರತಿ ತಿಂಗಳ ಏನು ನಿಮಗೆ 3,000 ರೂಪಾಯಿ ಪಿಂಚಣಿ ಹಣ ರೈತರ ಖಾತೆಗೆ ನೇರವಾಗಿ ಬಂದು ಜಮಾ ಆಗುತ್ತೆ ಅಂತ ಒಂದು ಅದ್ಭುತವಾದಂಥ ಬೆನಿಫಿಟನ್ನು ಇದರಲ್ಲಿ ಪಡಿಬೋದು. ಒಂದು ವೇಳೆ ಅರ್ಜಿಯನ್ನು ಸಲ್ಲಿಸಿದ ಆದಮೇಲೆ ರೈತ 60 ವರ್ಷ ಆದಮೇಲೆ 3,000 ರೂಪಾಯಿ ಪಿಂಚಣಿ ಹಣವನ್ನು ಪಡಿತಿದ್ರೆ ಅಂಥ ಸಂದರ್ಭದಲ್ಲಿ ಮರಣ ಹೊಂದಿದರೆ ತನ್ನ ಪತ್ನಿ ಖಾತೆಗೆ ಅದರಲ್ಲಿನ ಅರ್ಧ ಭಾಗದಷ್ಟು ಹಣ ನೇರವಾಗಿ ಆ ಒಂದು ಪತ್ನಿ ಖಾತೆಗೆ ಜಮಾ ಆಗುತ್ತೆ. ಹಾಗಾದರೆ ಇಲ್ಲಿ ನಿಮಗೆ ಈ ಒಂದು ಏನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡಿತಿರುವಂಥ ರೈತರು ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಸಿಂಪಲ್ಲಾಗಿ ನೀವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡಿತಾ ಇರಬೇಕು, ಆಧಾರ್ ಕಾರ್ಡ್ ಬೇಕು ಮತ್ತು PM ಕಿಸಾನ್ ಅಕೌಂಟ್ ಬೇಕು. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಆಧಾರ್ ಕಾರ್ಡು ಮತ್ತು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಅಥವಾ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಕೌಂಟು ನಿಮ್ಮ ಹತ್ರ ಇದ್ದರೆ ಸಾಕು, ಇದರ ಒಂದು ಬೆನಿಫಿಟನ್ನು ನೀವು ಪಡಿಬೋದು. ಹಾಗಾದರೆ ನಿಮಗೆ ಏನು ಈ ಒಂದು PM ಕಿಸಾನ್ ಯೋಜನೆಯ ಬೆನಿಫಿಟನ್ನು ಪಡಿತಿರುವಂಥ ರೈತರೇನಿರ್ತಾರೆ, ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಡೈರೆಕ್ಟಾಗಿ ಬೆನಿಫಿಟ್ ಸಿಗುತ್ತಾ ಅಥವಾ ನೀವು ದುಡ್ಡು ಕಟ್ಟಬೇಕಂತ ಕೇಳೋದಾದರೆ, ಇಲ್ಲಿ ನೀವು ಪ್ರತಿ ತಿಂಗಳಾಗಲಿ ಅಥವಾ ಪ್ರತಿ 3 ತಿಂಗಳಿಗಾಗಲಿ 6 ತಿಂಗಳಿಗಾಗಲಿ ಅಥವಾ ವರ್ಷಕ್ಕಾಗಲಿ ನೀವು ಕಾಂಟ್ರಿಬ್ಯೂಷನ್ ಕೂಡ ಮಾಡಬೇಕು. ಅಂದರೆ ಇಲ್ಲಿ ನೋಡ್ತಿರ್ಬೋದು ಮಂತ್ಲಿ ಕಾಂಟ್ರಿಬ್ಯೂಷನ್ ಅಂತಿದೆ, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಂದರೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಎಷ್ಟು ಹಣವನ್ನು ನೀವು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣದಂಥ ಮಾಹಿತಿಯನ್ನು ಕೊಡಲಾಗಿದೆ. ಅಂದರೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಇಲ್ಲಿ ಹಣ ಕಟ್ಟೋದಿರುತ್ತೆ,
ಸಪೋಸ್ ನಿಮಗೆ 18 ವರ್ಷ ತುಂಬಿತ್ತು ಅಂತ ತಿಳ್ಕೊಳ್ಳಿ, ನೀವು 60 ವರ್ಷದವರೆಗೆ ಹಣವನ್ನು ಕಟ್ಟಬೇಕು. ಅಂದರೆ ಪ್ರತಿ ತಿಂಗಳ ಬರೀ 55 ರೂಪಾಯಿ ಹಣವನ್ನು ನೀವು ಕಟ್ಟಬೇಕು. ಒಂದು ವೇಳೆ ನಿಮಗೆ 25 ವಯಸ್ಸಿತ್ತು ಅಂತ ತಿಳ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ 60 ವರ್ಷದವರೆಗೆ ನೀವು ಹಣವನ್ನು ಕಟ್ಟಬೇಕು. ಅಂದರೆ ಪ್ರತಿ ತಿಂಗಳ 80 ರೂಪಾಯಿ ಹಣವನ್ನು ನೀವು ಕಟ್ಟೋದಿರುತ್ತೆ. ಈ ರೀತಿಯಾಗಿ ರೈತ ಏನಿದ್ದಾನೆ, 60 ವರ್ಷ ತುಂಬುವವರಿಗೆ ನೀವು ಹಣವನ್ನು ಕಟ್ಕೊಂತ ಹೋಗಬೇಕು. ತದನಂತರ ನಿಮಗೆ 60 ವರ್ಷ ಆದ ನಂತರ ಪ್ರತಿ ತಿಂಗಳ 3,000 ರೂಪಾಯಿ ಪಿಂಚಣಿ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಒಂದು ವೇಳೆ ನಿಮಗೆ ಈ ಒಂದು ಕಟ್ಟಿರುವಂಥ ಹಣ ನಮಗೆ ಬೇಡ, ಈ ಒಂದು ಅಕೌಂಟನ್ನು ಕ್ಲೋಸ್ ಮಾಡ್ತೀವಪ್ಪ ಅಂತಂದರೆ ನೀವು ಕ್ಲೋಸ್ ಮಾಡಿ ನೀವು ಕಟ್ಟಿರುವಂಥ ಹಣವನ್ನು ಮತ್ತೆ ವಾಪಸ್ ಕೂಡ ಪಡಿಬೋದು. ಇಲ್ಲಾಂದರೆ 60 ವರ್ಷ ಆದ ನಂತರ ಪ್ರತಿ ತಿಂಗಳ ನಿಮಗೆ 3,000 ರೂಪಾಯಿ ಪಿಂಚಣಿ ಹಣ ಏನಿದೆ ನೇರವಾಗಿ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಹಾಗಾದರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡೆಯುತ್ತಿರುವಂಥ ಏನು ರೈತರು ಏನಿರ್ತಾರೆ, ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸೋದಂದರೆ ಈ ಒಂದು ಅಫೀಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಕ್ಲಿಕ್ ಕೇರ್ ಟು ಅಪ್ಲೈ ನಾವು ಅಂತಿದೆ, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಎನ್ರೋಲ್ಮೆಂಟ್ ಅಂತ ಕಂಡು ಬರುತ್ತೆ, ನೋಡ್ತಿರ್ಬೋದು ಲೆಫ್ಟಿಗೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕೆಳಗಡೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಐ ಅರ್ಬಿ ಅಂತ ಒಂದು ಬಾಕ್ಸ್ ಇರುತ್ತೆ ನೋಡ್ತಿರ್ಬೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಫ್ಲೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮಾಹಿತಿ ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ. ಒಂದು ವೇಳೆ ಫ್ಲೆಚ್ ಆಗಿಲ್ಲಪ್ಪ ಅಂತಂದರೆ ಈ ಡೀಟೇಲ್ಸ್ನ ತುಂಬಬೇಕು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತು, ನೀವು ಮೇಲಾ ಫಿಮೇಲಾ ಅನ್ನೋದನ್ನು ಹಾಕಬೇಕು. ನಂತರ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಜಿಮೇಲ್ ಐಡಿಯನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್ ಹಾಕಿದ ನಂತರ ಮೊದಲಿಗೆ ನಿಮ್ಮ ಸ್ಟೇಟ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನು ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಸಬ್ ಡಿಸ್ಟಿಕ್ ಅಂದರೆ ತಾಲೂಕನ್ನು ಸಬ್ ಡಿಸ್ಟಿಕ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಊರಿನ ಪಿನ್ ಕೋಡನ್ನು ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು NER ಕಾಲಮ್ ಅಂತ ಇರುತ್ತೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೀವು ಸಣ್ಣ ಹಾಗೂ ಅತಿ ಸಣ್ಣ ರೈತರಾಗಿದ್ದರೆ SMF ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾನ್ SMF ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು SMF ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಡಿಕ್ಲರೇಷನ್ ಐ ಅಗ್ರಿ ಅಂತ ಇರುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ನಂತರ ನೀವು ಕೊಟ್ಟಂಥ ಒಂದು ಬೇಸಿಕ್ ಡೀಟೇಲ್ಸ್ ಏನಿದೆ ಎಲ್ಲ ಶೋ ಆಗುತ್ತೆ, ಇಲ್ಲಿ ಇಮೇಲ್ ಐ ಡಿ, ಮೊಬೈಲ್ ನಂಬರು ಎಲ್ಲ. ನಂತರ ಅಕೌಂಟ್ ಡೀಟೇಲ್ಸ್ನ ಕೇಳುತ್ತೆ, ಅಕೌಂಟ್ ಡೀಟೇಲ್ಸ್ನ ಹಾಕಬೇಕು. ಅಂದರೆ ನೀವು ಮೊದಲಿಗೆ ಅಕೌಂಟ್ ಡೀಟೇಲ್ಸ್ನಲ್ಲಿ ಬ್ಯಾಂಕಿನ ನಿಮ್ಮ ಬ್ಯಾಂಕಿನ ಅಕೌಂಟು ಯಾವ ಬ್ಯಾಂಕ್ನಲ್ಲಿರುತ್ತೆ ಆ ಒಂದು ಬ್ಯಾಂಕಿನ IFSC ಕೋಡ್ ನಂಬರ್ನ ಹಾಕಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಅಕೌಂಟ್ ನಂಬರ್ ಕೇಳುತ್ತೆ, ಅಕೌಂಟ್ ನಂಬರ್ನ ಹಾಕಬೇಕು. ನಂತರ ಇಲ್ಲಿ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ, ಇಲ್ಲಿ ನೀವು ನಿಮ್ಮ ನಾಮಿನಿ ಡೀಟೇಲ್ಸ್ನ ಹಾಕಬೇಕು. ಅಂದರೆ ನೀವು ಮ್ಯಾರಿಡ ಅನ್ಮ್ಯಾರಿಡ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಹೆಣ್ಮಕ್ಕಳಾಗಿದ್ದರೆ ನಿಮ್ಮ ಗಂಡನ ಹೆಸರು ನಾಮಿನಿ ಕೊಡ್ತಾ ಇದ್ದರೆ ನಾಮಿನಿ ಗಂಡನ ಹೆಸರನ್ನ ಹಾಕ್ಬೋದು, ಇಲ್ಲ ನಿಮ್ಮ ಹೆಂಡತಿ ಹೆಸರ ಮೇಲೆ ನೀವು ಅರ್ಜಿಯನ್ನು ನಾಮಿನಿಯನ್ನು ಕೊಡ್ಬೋದು. ಇಲ್ಲಿ ನಾಮಿನಿ ಯಾರ ಹೆಸರ ಮೇಲೆ ಕೊಡ್ತಿದ್ರಿ ನಾಮಿನಿಯ ಒಂದು ಹೆಸರನ್ನ ಹಾಕಬೇಕು. ನಂತರ ಅವರು ನಿಮಗೆ ಏನಾಗ್ತಾರೆ ರಿಲೇಷನ್ಶಿಪ್ನಲ್ಲಿ ಅನ್ನೋದನ್ನು ಹಾಕಬೇಕು. ನಾಮಿನಿಯ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ನಂತರ ಇಲ್ಲಿ ನಾಮಿನಿ ಏನಾದರೂ ಮೈನರ್ ಆಗಿದ್ದರೆ ಆ ಒಂದು ಗಾರ್ಡಿಯನ್ ನೇಮ್, ನಾಮಿನಿಯ ಗಾರ್ಡಿಯನ್ಸ್ ಯಾರಿರ್ತಾರೆ ಅವರ ಒಂದು ಹೆಸರನ್ನ ತುಂಬಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಕೆಳಗಡೆ ಬಂದರೆ ಕಾಂಟ್ರಿಬ್ಯೂಷನ್ ಇರುತ್ತೆ, ಅಂದರೆ ಪ್ರತಿ ತಿಂಗಳ ಹಣವನ್ನು ಕಟ್ತೀರಾ ಅಥವಾ 3 ತಿಂಗಳಿಗೆ ಹಣವನ್ನು ಕಟ್ತೀರಾ ಅಥವಾ 6 ತಿಂಗಳಿಗೆ ಕಟ್ತೀರಾ ಅಥವಾ ಇಯರ್ಲಿ ಕಟ್ತೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ನಿಮಗೆ ಶೋ ಆಗುತ್ತೆ ಎಷ್ಟು ಕಟ್ಟಬೇಕು ನೀವು ಅನ್ನೋದು, ಅದನ್ನು ನೀವು ನೋಡ್ಕೊಳ್ಬೇಕು. ನಂತರ ಇಲ್ಲಿ ಐ ಅಗ್ರಿ ಅಂತ ಒಂದು ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ನೀವು ಏನು ಅಪ್ಲಿಕೇಶನ್ ಫುಲ್ಫಿಲ್ ಮಾಡಿರ್ತೀರ ಆ ಒಂದು ಪ್ರಿಂಟೌಟ್ ಜನ್ರೇಟ್ ಆಗುತ್ತೆ, ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ತೆಗೆದುಕೊಂಡು ಅದರಲ್ಲಿ ಒಂದು ಕಸ್ಟಮರ್ ಸಿಗ್ನೇಚರ್ ಮಾಡೋದಿರುತ್ತೆ, ಕಸ್ಟಮರ್ ಸಿಗ್ನೇಚರನ್ನು ಅಂದರೆ ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರ ಒಂದು ಸಿಗ್ನೇಚರ್ ಮಾಡೋದಿರುತ್ತೆ, ಆ ಸಿಗ್ನೇಚರನ್ನು ಮಾಡಬೇಕು. ಸಿಗ್ನೇಚರನ್ನು ಮಾಡಿ ಮತ್ತೆ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ, ಅದೇ ಫಾರ್ಮನ್ನು ನೀವು ಅಪ್ಲೋಡ್ ಮಾಡಿದರೆ ನಿಮಗೆ ಅಲ್ಲಿ ಡೈರೆಕ್ಟಾಗಿ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ. ನೀವು ಏನು ಕಾಂಟ್ರಿಬ್ಯೂಷನ್ನಲ್ಲಿ ಎಷ್ಟು ಹಣ ತೋರಿಸುತ್ತೆ ಅಷ್ಟು ಪೇಮೆಂಟ್ ಮಾಡಿದರೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಒಂದು ಪ್ರಿಂಟೌಟ್ ಏನಿರುತ್ತೆ ಅದು ಜನ್ರೇಟ್ ಆಗುತ್ತೆ, ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ಯಾಕಂದರೆ ನೀವು ಈ ಒಂದು ಯೋಜನೆಯ ಬೆನಿಫಿಟನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅನ್ನೋದಕ್ಕೆ ಇದೊಂದು ಪ್ರೂಫ್ ಆಗಿರುತ್ತೆ. ಫ್ರೆಂಡ್ಸ್ ನಂತರ ಈ ಒಂದು ಪ್ರಿಂಟೌಟ್ನ ತೆಗೆದುಕೊಂಡೋಗಿ ನೀವು ಯಾವ ಬ್ಯಾಂಕ್ ಮುಖಾಂತರ ಒಂದು ಏನು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ ಆ ಒಂದು ಬ್ಯಾಂಕ್ನಲ್ಲಿ ಹೋಗಿ ತೋರಿಸಿದ್ರು ಕೂಡ ನಿಮಗೆ ಇದರ ಒಂದು ID ಕಾರ್ಡ್ ಕೂಡ ಸಿಗುತ್ತೆ, ಆ ಒಂದು ID ಕಾರ್ಡ್ ಕೂಡ ನೀವು ಪಡಿಬೋದು. ಫ್ರೆಂಡ್ಸ್ ಈ ರೀತಿಯಾಗಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡಂಥ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಏನು ಪ್ರತಿ ತಿಂಗಳ 300 ರೂಪಾಯಿ ಪೆನ್ಷನ್ ಹಣವನ್ನು ನೀವು ಪಡಿಬೋದು. ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಮಾಹಿತಿಯನ್ನು ರಿಪ್ಲೈ ಮಾಡ್ತೀನಿ.
ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಎಲ್ಲ ರೈತರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ.